ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಟ್ಯಾಟಿಸ್ಟಿಕ್ಸ್ ಬೈ ಸವಿತಾ ಆಕೆ ಎಲ್ಲರೂ ಓದ್ಕೊಳ್ಳಿ ಅಂತ ನಾನೇ ಈಗ ವಿಡಿಯೋಸನ್ನು ಅಪ್ಲೋಡ್ ಮಾಡಿರಲಿಲ್ಲ ಯಾಕಂದ್ರೆ ಆಲ್ಮೋಸ್ಟ್ ವಿಡಿಯೋಸ್ ಎಲ್ಲ ಅಪ್ಲೋಡ್ ಇತ್ತು ನಿಮಗೆ ಮತ್ತೆ ವಿಡಿಯೋಸ್ ನೋಡಲಿಕ್ಕೆ ಟೈಮ್ ವೇಸ್ಟ್ ಮಾಡಬಾರ್ದು ನೀವು ಮತ್ತೆ ಬುಕ್ಸ್ ಕೂಡ ಅಲ್ಲಿ ಟೆಕ್ಸ್ಟ್ ಬುಕ್ ಅನ್ನು ರೆಫರ್ ಮಾಡಿಬಿಟ್ಟು ಓದಬೇಕು ಅಂತ ನಾನು ಒಂದು ವಿಡಿಯೋ ಮಾತ್ರ ಇವತ್ತು ಎಸ್ ಕ್ಯೂ ಸಿ ಯಾರಿಗೆ ಗೊತ್ತಾಗಿಲ್ಲ ಅವರಿಗೆ ಅಪ್ಲೋಡ್ ಮಾಡಿದ್ದೆ ಇನ್ನೊಂದು ಈಗ ನನಗೆ ಒಂದು ಹೇಳಬೇಕನ್ನಿಸ್ತು ನಿಮಗೆ ಎಲ್ಲರೂ ಈಗ ಮಾಡ್ತಿದ್ದೀರಾ ಬಟ್ ಎಸ್ಕ್ಯೂಸಿ ಒಂದು ಸ್ವಲ್ಪ ಒಂದು ನಿಮ್ಗೆ ಹತ್ತು ನಿಮಿಷ ತಗೊಂಡ್ಬಿಟ್ಟು ನಾನು ಯಾಕಂದರೆ ಇದು ಸ್ಟಾಟಿಸ್ಟಿಕಲ್ ಇನ್ಫರೆನ್ಸು ತಗೊಂಡ್ಬಿಟ್ಟು ಎಲ್ಲರೂ ಮಾಡಿದ್ದೀರಾ ಇವಾಗ ಆದರೂ ಕೂಡ ಇದೇನೇನಿದೆ ಅಲ್ಲ ಪಾಪ್ಯುಲೇಷನ್ ಸ್ಯಾಂಪಲ್ಲು ಸಿಂಪಲ್ ರ್ಯಾಂಡಮ್ ಸ್ಯಾಂಪಲ್ ಪ್ಯಾರಾಮೀಟರ್ ಸ್ಟಾಟಿಸ್ಟಿಕ್ಸ್ ಪ್ಯಾರಾಮೀಟರ್ ಸ್ಪೇಸ್ ಸ್ಯಾಂಪಲ್ ಸ್ಪೇಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಸ್ಪೇಸ್ ಆ್ಯಂಡ್ ಸ್ಯಾಂಪಲ್ ಸ್ಪೇಸ್ okay, the set of all admissible values of the parameters is called as a parameter space. the set of all samples of same size that can be drawn from the population is called as a sample space. okay, uh, these two are very important. and the one more thing, parameter and statistics. a statistical constant is called parameter. a function of a sample of values is called as a statistics. okay, there ಪ್ಯಾರಾಮೀಟರ್ ಸ್ಪೇಸ್ ಸ್ಯಾಂಪಲ್ ಸ್ಪೇಸ್ ದೆನ್ ವಟ್ ಈಸ್ ಅ ಸ್ಟ್ಯಾಂಡರ್ಡ್ ಎರರ್ ದ ಸ್ಟ್ಯಾಂಡರ್ಡ್ ಏವಿಯೇಷನ್ ಆಫ್ ದ ಸ್ಯಾಂಪ್ಲಿಂಗ್ ಡಿಸ್ಟ್ರಿಬ್ಯೂಷನ್ ಆಫ್ ಅ ಸ್ಟಾಟಸ್ಟಿಕ್ ಈಸ್ ಕಾಲ್ಡ್ ಆಸ್ ಅ ಇಟ್ಸ್ ಅ ಸ್ಟ್ಯಾಂಡರ್ಡ್ ಎರರ್ಡ್ ಏವಿಯೇಷನ್ ಆಫ್ ದ ಸ್ಯಾಂಪ್ಲಿಂಗ್ ಡಿಸ್ಟ್ರಿಬ್ಯೂಷನ್ ಆಫ್ ಅ ಸ್ಟಾಟಿಸ್ಟಿಕ್ ಈಸ್ ಕಾಲ್ಡ್ ಸ್ಟ್ಯಾಂಡರ್ಡ್ ಎರರ್ ಇದು ಮುಗಿದ ತಕ್ಷಣ ನೀವು ಇಲ್ಲಿ ಬಂದ್ಬಿಟ್ಟು ಈಗ ನಾಲ್ಕು ಇದನ್ನ ಒಂದ್ ಸ್ವಲ್ಪ ಯಾಕಂದ್ರೆ ಒನ್ ಮಾರ್ಕ್ ಗೆ ನಿಮ್ಗೆ ಒನ್ ಮಾರ್ಕ್ ಯಾವ್ದಾದ್ರು ಕೇಳಬಹುದಲ್ಲೇ ಈ ಒನ್ ಟು ಮಾರ್ಕ್ಸ್ ಅಲ್ಲಿ ಸ್ಟಾಟಿಸ್ಟಿಕಲ್ ಇನ್ಫರೆನ್ಸ್ ಬಟ್ ಈ ಚಾಪ್ಟರ್ ದಿನ ಒಂದ್ ಎರಡು ಮೂರು ಕ್ವಶನ್ ಆದರೂ ನಿಮ್ಗೆ ಅಲ್ಲಿ ಬಂದೇ ಬರುತ್ತೆ ಗ್ಯಾರಂಟಿ ಕ್ವಶನ್ ಓಕೆ ಸ್ಯಾಂಪಲ್ ಮೀನ್ ಅಂದ್ರೆ ಸಿಗ್ಮಾ ಬೈ ರೂಟ್ ಎನ್ ಡಿಫ್ರೆನ್ಸ್ ಆಫ್ ಮೀನ್ಸ್ ಅಂದ್ರೆ ಸಿಗ್ಮಾ ಒನ್ ಸ್ಕ್ವೇರ್ ಡಿವೈಡ್ ಬೈ ಒನ್ ಪ್ಲಸ್ ಸಿಗ್ಮಾ ಟೂ ಸ್ಕ್ವೇರ್ ಡಿವೈಡ್ ಬೈ ಎನ್ ಟು ಬಟ್ ಇದ್ರಕ್ಕಿಂತ ಇಲ್ಲಿ ಇದನ್ನ ಸ್ಯಾಂಪಲ್ ಮೀನು ಮತ್ತು ಸ್ಯಾಂಪಲ್ ಪ್ರೊಪೋರ್ಷನ್ ಬಹಳ ಕೇಳ್ತಾರಲ್ಲಿ ಸ್ಯಾಂಪಲ್ ಪ್ರೊಪೋರ್ಷನ್ ಇದೆ ಒಂದು ಸ್ವಲ್ಪ ಜಾಸ್ತಿ ನೋಡ್ಕೊಳ್ಳಿ ಸ್ಕ್ವೇರ್ ರೂಟ್ ಆಫ್ ಸ್ಯಾಂಪಲ್ ಪ್ರಪೋರ್ಷನ್ ಈಸ್ ಅ ಸ್ಕ್ವೇರ್ ರೂಟ್ ಆಫ್ ಪಿ ಕ್ಯೂ ಡಿವೈಡ್ ಬೈ ಎನ್ ಓಕೆ ಡಿಫ್ರೆನ್ಸ್ ಆಫ್ ಪ್ರೊಪೋರ್ಷನ್ ಅಂದಾಗ ಪಿ ಒನ್ ಕ್ಯೂ ಒನ್ ಡಿವೈಡ್ ಬೈನ್ ಒನ್ ಪ್ಲಸ್ ಪಿ ಟು ಕ್ಯೂ ಟು ಡಿವೈಡ್ ಬೈ ಎನ್ ಟು ಅದನ್ನ ಜಾಸ್ತಿ ಕೇಳಿಲ್ಲ ಬಟ್ ಇದು ಸ್ಯಾಂಪಲ್ ಮೀನು ಮತ್ತೆ ಸ್ಯಾಂಪಲ್ ಪ್ರೊಪೋರ್ಷನ್ ನಿಮ್ಗೆಲ್ಲಾದ್ರೂ ಯಾಕಂದ್ರೆ ಮ್ಯಾಚ್ ದ ಫಾಲೋಯಿಂಗು ಆರ್ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲೂ ಕೂಡ ಅಲ್ಲಿ ಬರಬಹುದು ಇದೆರಡು ಒಂದ್ ಸ್ವಲ್ಪ ನೋಡ್ಕೊಳ್ಳಿ ಅದರದ್ದು ಅದರದೇ ರಿಲೇಟೆಡ್ ಎಕ್ಸಾಂಪಲ್ ನ ಎಕ್ಸಾಂಪಲ್ ಗಿವನ್ ಎಕ್ಸ್ ಬಾರ್ ಕೊಟ್ಟಿರ್ತಾರ ಅವರು ಸಿಗ್ಮಾ ಕೊಟ್ಟಿರ್ತಾರ ಇಲ್ಲಿ ಮ್ಯೂ ಕೊಟ್ಟಿರ್ತಾರ ಸಿಗ್ಮಾ ಕೊಟ್ಟಿರ್ತಾರೆ ನೀವು ಇಲ್ಲಿ ಇಫ್ ಹೌ ಟು ಕ್ಯಾಲ್ಕುಲೇಟ್ ಅ ಸ್ಟ್ಯಾಂಡರ್ಡ್ ಎರರ್ ಆಫ್ ಎಕ್ಸ್ ಬಾರ್ ಸಿಗ್ಮಾ ಬೈ ರೂ ಸಿಗ್ಮಾ ಬೈ ಅವರು ಇಲ್ಲಿ ಸಿಂಪ್ಲಿ ನಿಮ್ಗೆ ಕನ್ಫ್ಯೂಷನ್ ಆಗ್ಲಿಕ್ಕೆ ಎಕ್ಸ್ ಬಾರ್ ಮತ್ತೆ ಮ್ಯೂ ಕೊಟ್ಟಿದ್ದಾರೆ ಬಟ್ ಅವ್ರು ಕೇಳಿದ್ದು ಸ್ಟ್ಯಾಂಡರ್ಡ್ ಎರರ್ ಆಫ್ ದ ಸ್ಯಾಂಪಲ್ ಮೀನು ಹಿಂಗಾಗಿ ನಿಮ್ಗೆ ಸ್ಟ್ಯಾಂಡರ್ಡ್ ಎರರ್ ಆಫ್ ಸ್ಯಾಂಪಲ್ ಮೀನ್ ಈ ಸಿಗ್ಮಾ ಬೈ ರೂಟ್ ಎನ್ ಬಟ್ ಇಲ್ಲಿ ಅವರು ಮೀನ್ ಕೇಳಿದ್ರೆ ಮ್ಯೂ 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 ಇಸ್ ಇಷ್ಟು ಟೂ ಹಂಡ್ರೆಡ್ ಅಂತ ಬರೀತೀರಾ ಅಲ್ಲಿ ಓಕೆ ಸೈಜಸ್ ಆಫ್ ಟೂ ಸ್ಯಾಂಪಲ್ಸ್ ಇಲ್ಲಿ ಕೊಟ್ಬಿಟ್ಟಾರೆ ಸೈಜಸ್ ಅಂತಂದ್ರೆ ಸೈಜ್ ಅಂದ್ರೆ ಅವಾಗ್ಲೂ ಎನ್ ಒನ್ ಮತ್ತೆ ಎನ್ ಟು ಸೈಜ್ ಅಂದ್ರೆ ಎನ್ ಒನ್ ಮತ್ತೆ ಎನ್ ಒನ್ ಎನ್ ಟು ಓಕೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಸ್ಟ್ಯಾಂಡರ್ಡ್ ಎನ್ಸ್ ಟೆನ್ ಅಂಡ್ ನೈನ್ ಈಸ್ ಗಿವನ್ ಟೆನ್ ಅಂಡ್ ನೈನ್ ಈಸ್ ಗಿವನ್ ದೆನ್ ಸ್ಟ್ಯಾಂಡರ್ಡ್ ಏರರ್ ಆಫ್ ಎಕ್ಸ್ ಒನ್ ಬಾರ್ ಮೈನಸ್ ಎಕ್ಸ್ ಟು ಬಾರ್ ದಟ್ ಈಸ್ ಅ ರೂಟ್ ಆಫ್ ಸಿಗ್ಮಾ ಒನ್ ಸ್ಕ್ವೇರ್ ಡಿವೈಡ್ ಬೈ ಎನ್ ಎನ್ ಒನ್ ಪ್ಲಸ್ ಸಿಗ್ಮಾ ಟೂ ಸ್ಕ್ವೇರ್ ಡಿವೈಡ್ ಬೈ ಎಂಟು ಓಕೆ ಜಸ್ಟ್ ಯು ಆರ್ ಸಬ್ಸ್ಟ್ಯೂಟಿಂಗ್ ದ ವ್ಯಾಲ್ಯೂಸ್ ಇದು ಫಾರ್ಮುಲಾ ಗೊತ್ತಿದ್ ಬಿಟ್ಟರೆ ನಿಮ್ಗೆ ಅಲ್ಲಿ ವ್ಯಾಲ್ಯೂಸ್ ಕೊಟ್ಟಾರ ಜಸ್ಟ್ ಯು ಆರ್ ಸಬ್ಸ್ಟ್ಯೂಟಿಂಗ್ ದ ವ್ಯಾಲ್ಯೂಸ್ ಓಕೆ ಈ ರೀತಿ ಒಂದು ಈ ರೀತಿಯಾದ ಒಂದು ಸ್ವಲ್ಪ ಎಕ್ಸಾಂಪಲ್ಸ್ ನ ಟೂ ಮಾರ್ಕ್ಸ್ ಗೆ ಒಂದ್ ಸ್ವಲ್ಪ ನೋಡ್ಕೊಳ್ಳಿ ಸ್ಟಾಟಿಸ್ಟಿಕಲ್ ಇನ್ಫರೆನ್ಸ್ ಫುಲ್ ಆಗಿ ಬಿಟ್ ಬಿಡಬೇಡಿ ಯಾಕಂದ್ರೆ ಸ್ಟಾಟಿಸ್ಟಿಕಲ್ ಇನ್ಫರೆನ್ಸ್ ಒನ್ ಮಾರ್ಕ್ ಟೂ ಮಾರ್ಕ್ಸ್ ನೀವು ಮಾಡಿದಾಗನೇ ಅಲ್ಲಿ ಏನಾಗುತ್ತೆ ಅಂದ್ರೆ ಫುಲ್ ಏಟಿ ಔಟ್ ಆಫ್ ಏಯ್ಟಿ ತೆಗಿಬಹುದು ಓಕೆ ಇಲ್ಲಿ ಸಾ ನೋಡಿ ಇಲ್ಲಿ ಥರ್ಡ್ ಕ್ವಶನ್ ಅಲ್ಲಿ ಪಿ ಕೊಟ್ಟಿದ್ದಾರೆ ಎನ್ ಕೊಟ್ಟಿದ್ದಾರೆ ಈ ಟೈಪ್ ಎಕ್ಸಾಂಪಲ್ ಇಟ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ದಿಸ್ ಒನ್ ದಿಸ್ ಒನ್ ಅಂಡ್ ದಿಸ್ ಒನ್ ಎಕ್ಸಾಂಪಲ್ ಒನ್ ಅಂಡ್ ಎಕ್ಸಾಂಪಲ್ ಥರ್ಡ್ ತ್ರೀ ಇಸ್ ವೆರಿ ಇಂಪಾರ್ಟೆಂಟ್ ಪಿ ಇಸ್ ಈಕ್ವಲ್ಸ್ ಟು ಜೀರೋ ಪಾಯಿಂಟ್ ಒನ್ ಅಂಡ್ ಎನ್ ಇಸ್ ಇಕ್ವಲ್ಸ್ ಟು ಥರ್ಟಿ ಸಿಕ್ಸ್ ದೆನ್ ಫೈಂಡ್ ಸ್ಟ್ಯಾಂಡರ್ಡ್ ಎರರ್ ಆಫ್ ಪಿ ದೆನ್ ಸ್ಕ್ವೇರ್ ರೂಟ್ ಆಫ್ ಪಿ ಕ್ಯೂ ಡಿವೈಡ್ ಬೈ ಎನ್ ಪಿ ಇಸ್ ಒನ್ ಜೀರೋ ಪಾಯಿಂಟ್ ಒನ್

ಎಸ್ಟಿಮೇಷನ್ ಒಳಗೆ ಎರಡು ಬರ್ತಾವೆ ನಿಮ್ಮ ಮತ್ತೆ ಎಸ್ಟಿಮೇಟರ್ ಅಂದ್ರೇನು ಎಸ್ಟಿಮೇಟ್ ಅಂದ್ರೇನು ಅಂತ ಎಸ್ಟಿಮೇಟ್ ಅಂದ್ರೆ ಇಟ್ಸ್ ಅ ಸ್ಪೆಸಿಫಿಕ್ ವ್ಯಾಲ್ಯೂ ಇಸ್ ಕಾಲ್ಡ್ ಆಸ್ ಎಸ್ಟಿಮೇಟ್ ಎಸ್ಟಿಮೇಟರ್ ಮೀನ್ಸ್ ದ ಎಸ್ಟಿಮೇಟ್ ಅನ್ನೋನ್ ಪ್ಯಾರಾಮೀಟರ್ ಈಸ್ ಕಾಲ್ಡ್ ಆಸ್ ಎಸ್ಟಿಮೇಟರ್ ಯೂಸ್ ಟು ಎಸ್ಟಿಮೇಟ್ ಅನ್ನೋನ್ ಪ್ಯಾರಾಮೀಟರ್ ಒಂದು ನ ಕ್ಯಾಲ್ಕುಲೇಟ್ ಗೊತ್ತಿಲ್ಲ ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಎಸ್ಟಿಮೇಟ್ ಮಾಡೋದಕ್ಕೆ ಎಸ್ಟಿಮೇಟರ್ ಅಂತೀವಿ ಆ ಸ್ಪೆಸಿಫಿಕ್ ವ್ಯಾಲ್ಯೂ ಏನಂತೀವಿ ಎಸ್ಟಿಮೇಟ್ ಅಂತೀವಿ okay then what is a point estimation point estimation is a single value what is the interval estimation interval estimation between it is a two values it is an interval is proposed as an estimate of an unknown parameter the two values we are calculating t1 and t2 t1 and t2 is called as a confidence interval ekandre two parameters

ಈಗ ಆಲ್ರೆಡಿ ಇದನ್ನ ನಲ್ ಮತ್ತೆ ನೀವು ಸ್ಟಾಟಿಸ್ಟಿಕಲ್ ಇನ್ಫುರನ್ಸ್ ಮಾಡಿದವರಂತೂ ಪರ್ಫೆಕ್ಟ್ ಆಗಿ ಎಕ್ಸಾಂಪಲ್ ಫೈವ್ ಮಾರ್ಕ್ಸ್ ಬೇಕಾಗುತ್ತಿದ್ದು ಅದನ್ನ ಮಾಡ್ಕೊಂಡಿರ್ತೀರ ನಲ್ ಹೈಪೋಥಿಸ್ ಇಸ್ ದ ಹೈಪೋಥೋಸಿಸ ವಿಚ್ ಈಸ್ ಬೀಂಗ್ ಟೆಸ್ಟೆಡ್ ಫಾರ್ ಅ ಪಾಸಿಬಲ್ ರಿಜೆಕ್ಷನ್ ವೆನ್ ಇಟ್ ಈಸ್ ಟ್ರೂ ಇಟ್ ಈಸ್ ಡಿನೋಟೆಡ್ ಆಸ್ ಎಚ್ ನಾಟ್ ವೆನ್ ಇಟ್ ಈಸ್ ಟ್ರೂ ಇಟ್ ಈಸ್ ಅ ಪಾಸಿಬಲ್ ರಿಜೆಕ್ಷನ್ ಈಗ ತಗೊಳ್ತೀವಿ ನಾವು ಬಟ್ ಇಟ್ ಈಸ್ ಆಲ್ವೇಸ್ ಜಸ್ಟ್ ಯು ಅಬ್ಸರ್ವ್ ಯಾವಾಗ್ಲೂ ಮ್ಯೂ ಒನ್ ಇಸ್ ಇ ಕೋಶ್ಟ್ ಮ್ಯೂ ಟು ಅಂತ ತಗೊಳ್ತೀವಿ ಆಲ್ವೇಸ್ ಇಟ್ ಈಸ್ ಅ ಟ್ರೂ ಬಟ್ ಇಟ್ ಈಸ್ ಅ ಪಾಸಿಬಲ್ ರಿಜೆಕ್ಷನ್ ಯಾಕಂದ್ರೆ ಎಚ್ ನಾಟ್ ಎಚ್ ಒನ್ ಎರಡು ಅಜಂಪ್ಷನ್ ತಗೋತಿದಿವಲ್ಲೇ ಓಕೆ ಎಚ್ ನಾಟ್ ಅಂಡ್ ಎಚ್ ಒನ್ ಟೂ ಅಜಂಪ್ಷನ್ ಅ ಒನ್ ಈಸ್ ಅ ಪಾಸಿಬಲ್ ರಿಜೆಕ್ಷನ್ ನಲ್ ಹೈಪೋಥಸಿಸ್ ಇಸ್ ದ ಹೈಪೋಥಸಸ್ ವಿಚ್ ಈಸ್ ಬೀಯ್ ಟೆಸ್ಟೆಡ್ ಫಾರ್ ಅ ಪಾಸಿಬಲ್ ರಿಜೆಕ್ಷನ್ ದ ಅಸಂಪ್ಷನ್ ದಟ್ ಇಟ್ ಈಸ್ ಅ ಟ್ರೂ ದೆನ್ ವಾಟ್ ಈಸ್ ಅಲ್ಟರ್ನೇಟಿವ್ ಹೈಪೋಥಸಿಸ್ ಅಲ್ಟರ್ನೇಟಿವ್ ಹೈಪೋಥಿಸ್ ಇಸ್ ದ ಹೈಪೋಥಸಿಸ್ ವಿಚ್ ಈಸ್ ಅಕ್ಸೆಪ್ಟೆಡ್ ವೆನ್ ದ ನಲ್ ಹೈಪೋಥಸಿಸ್ ಈಸ್ ರಿಜೆಕ್ಟೆಡ್ ಇನ್ನೊಂದು ಹೈಪೋಥಸಿಸ್ ಎಚ್ ಒನ್ ಎಲ್ಲಿ ತಗೊಳ್ತೀವಿ ನಾವು ಅಂದ್ರೆ ವೆನ್ ಎಚ್ ನಾಟ್ ರಿಜೆಕ್ಟ್ ಆದಾಗ ಹೆಚ್ ಒನ್ ಅನ್ನ ಎಕ್ಸೆಪ್ಟ್ ಮಾಡ್ಕೊಳ್ತೀವಿ ಮ್ಯೂ ಒನ್ ಈಸ್ ನಾಟ್ ಈಕ್ವಲ್ ಟು ಮ್ಯೂ ಟು ಇಲ್ಲಿ ಮೂರ್ ಇಲ್ಲಿ ಟೈಪ್ ಒನ್ ಅಂಡ್ ಟೈಪ್ ಟು ಎರ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಓಕೆ ದ ಎರ ದಟ್ ಆಕರ್ಸ್ ಬೈ ರಿಜೆಕ್ಟಿಂಗ್ ಅ ನಲ್ ಹೈಪೋಥೋಸಿಸ್ ವೆನ್ ಇಟ್ ಈಸ್ ಆಕ್ಚುಲಿ ಟ್ರೂ ಓಕೆ ದಟ್ ಈಸ್ ಕಾಲ್ಡ್ ಎಸ್ ಅ ಟೈಪ್ ಒನ್ ಎರರ್ ದರ ದಟ್ ಆಕರ್ಸೆಪ್ಟಿಂಗ್ ಅ ನೆಲ್ ಹೈಪೋಥೋಸಿಸ್ ವೆನ್ ಇಟ್ ಈಸ್ ಆಕ್ಚುಲಿ ನಾಟ್ ಟ್ರೂ ಇದನ್ನೊಂದು ಸ್ವಲ್ಪ ಎರಡನ್ನೂ ನೆನಪಿಟ್ಕೊಳ್ರಿ ನೆನಪಿಟ್ಕೊಂಡು ಈಗ ಸೈಜ್ ಆಫ್ ದ ಟೆಸ್ಟ್ ಲೆವೆಲ್ ಆಫ್ ಸಿಗ್ನಿಫಿಕನ್ಸ್ ಪವರ್ ಆಫ್ ದ ಟೆಸ್ಟ್ ಕ್ರಿಟಿಕಲ್ ರೀಸನ್ ಎಕ್ಸೆಪ್ಟೆನ್ಸ್ ರೀಸನ್ ಕ್ರಿಟಿಕಲ್ ರೀಸನ್ ಈಗ ಆಲ್ರೆಡಿ ನೀವು ಗೊತ್ತದ ನಿಮಗೆ ಸೆಟ್ ಆಫ್ ದೋಸ್ ವ್ಯಾಲ್ಯೂಸ್ ಆಫ್ ಟೆಸ್ಟ್ ಸ್ಟಾಟಿಸ್ಟಿಕ್ಸ್ ವಿಚ್ ಲೀಡ್ಸ್ ದ ರಿಜೆಕ್ಷನ್ ಆಫ್ ದ ನೈಪೋಥ್ ರಿಜೆಕ್ಟ್ ಮಾಡ್ತೀವಲ್ಲ ಹೊರಗಡೆ ಬಂದಾಗ ಎರಡು ವ್ಯಾಲ್ಯೂಸ್ ಬಿಟ್ಟು ಹೊರಗಡೆ ಬಂದಾಗ ಅದು ರಿಜೆಕ್ಟ್ ಆಗುತ್ತೆ ಒಳಗಡೆ ಬಂತಂದ್ರೆ ಅತ್ ದಟ್ ಈಸ್ ಅಕ್ಸೆಪ್ಟೆಡ್ ಎಕ್ಸೆಪ್ಟೆಡ್ ಅಂತೀವಿ ಎಕ್ಸೆಪ್ಟನ್ಸ್ ರೀಸನ್ ಅಂತೀವಿ ಈಗ ಒಂದು ಅಲ್ಲಿ ಇದನ್ನ ತಗೊಂಡಾಗ ನಿಮ್ಗೆ ದೀಸ್ ಟು ಈಗ ನಮ್ದು ವ್ಯಾಲ್ಯೂ ಇರ್ತಾ ವ್ಯಾಲ್ಯೂ ಇನ್ಸೈಡ್ ಬಂದ್ರೆ ಎಕ್ಸೆಪ್ಟನ್ಸ್ ರೀಸನ್ ಹೊರಗಡೆ ಬಂದ್ರೆ ದಟ್ ಈಸ್ ಅ ಕ್ರಿಟಿಕಲ್ ರೀಸನ್ ದಟ್ ಈಸ್ ರಿಜೆಕ್ಷನ್ ರೀಸನ್ ಅಂತೀವಿ ನಾವು ಓಕೆ ಇದೊಂದು ಲೆವೆಲ್ ಆಫ್ ಸಿಗ್ ಸೈಜ್ ಆಫ್ ದ ಟೆಸ್ಟ್ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಒಂದ್ ಸ್ವಲ್ಪ ಯಾಕಂದ್ರೆ ಅಲ್ಲಿ ಆನ್ಸರ್ ಇದ್ದರೂ ಕೂಡ ನಿಮ್ಗೆ ಬರೀಲಿಕ್ಕೆ ಬರಬೇಕು ಅದಕ್ಕೆ ಕಾನ್ಸಂಟ್ರೇಟ್ ದಿಂದ ಇವ್ ಸ್ವಲ್ಪ ಸ್ಟಡಿ ಮಾಡ್ಕೊಡ್ರಿ ಒನ್ ಟೇಲ್ ಟೆಸ್ಟ್ ಅಂದ್ರೆ ಏನು ಟೂ ಟೇಲ್ ಟೆಸ್ಟ್ ಅಂದ್ರೆ ಏನು ಓಕೆ ಇದಿಷ್ಟು ಮಾಡ್ಕೊಂಡ್ರಿ ಅಂದ್ರೆ ಸಾಕು ನೀವು ಸ್ಟಾಟಿಸ್ಟಿಕಲ್ ಒಂದು ಎರಡು ಮೂರು ಕ್ವಶನ್ ಆದ್ರೂ ನೀವು ಅಲ್ಲಿ ಟಚ್ ಮಾಡಬಹುದು ಇನ್ನೊಂದು ಅಂದ್ರೆ ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ದಿಸ್ ಒನ್ ಟಿ ಟೆಸ್ಟ್ ಮತ್ತೆ ಯಾವುದು ಕೈ ಸ್ಕ್ವೇರ್ ಟೆಸ್ಟ್ ಟಿ ಟೆಸ್ಟ್ ಮತ್ತೆ ಸ್ಕ್ವೇರ್ ಟೆಸ್ಟ್ ಎರಡನ್ನು ಕೂಡ ನೀವು ಅಲ್ಲಿ ಮಾಡ್ಕೊಳ್ಬಹುದು ನಾನು ದೊಡ್ಡದಾಗಿ ವಿಡಿಯೋ ಮಾಡೋದಿಲ್ಲ ನಿಮ್ಗೆ ಲಾಸ್ಟ್ ವಿಡಿಯೋ ಇದು ನನ್ನದು ಅನ್ಕೊಳ್ತೀನಿ ಈಗ ಯಾಕಂದ್ರೆ ನೀವು ಕಮೆಂಟ್ ಹಾಕ್ತಿದ್ರಿ ಬಟ್ ಎಲ್ಲಾ ವಿಡಿಯೋಸ್ ನಂದು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲೂ ಇದೆ ಮತ್ತೆ ಪ್ರೀವಿಯಸ್ ಬೇರೆ ಇದ್ರಲ್ಲೂ ಇದೆ ಅದನ್ನ ರೆಫರ್ ಮಾಡಿಬಿಟ್ಟು ಎಕ್ಸಾಮ್ ಹೋಗಿ ಬನ್ನಿ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಎಲ್ರಿಗೂ ಒಳ್ಳೆ ಮಾರ್ಕ್ಸ್ ಬರಲಿ ಬಟ್ ಒಂದು ಸ್ಟೂಡೆಂಟ್ಸ್ ಇಲ್ಲಿ ಮ್ಯಾಥ್ಸ್ ಎಕ್ಸಾಮ್ ಇವತ್ತು ಮ್ಯಾಥ್ಸ್ ಎಕ್ಸಾಮ್ ಇತ್ತು ಅಲ್ಲಿ ಗ್ರಾಫ್ ಶೀಟ್ ಪ್ರೊವೈಡ್ ಮಾಡಿದ್ರು ಎಲ್ ಪಿ ಪಿಗೆ ಗೆ ಎಲ್ ಪಿ ಪಿಗೆ ಗೆ ಬಟ್ ಅಲ್ಲಿ ಕಟ್ಲಿಕ್ಕೆ ಸರಿಯಾಗಿ ಬರ್ತಿರ್ಲಿಲ್ಲ ಅದಕ್ಕೆ ಅದಕ್ಕೆ ಟೈಮ್ ತಗೊಳ್ಳಿ ಲಾಸ್ಟ್ ವರ್ಗು ನೀವು ವಾರ್ನಿಂಗ್ ಬೆಲ್ ಆಗೋವರೆಗೂ ಅದನ್ನ ನಿಂತ್ಕೊಳ್ಬೇಡಿ ಫಸ್ಟ್ ಬಿಟ್ಟು ಕೊಟ್ಟಾಗ ಅದಕ್ಕೆ ಸರಿಯಾಗಿ ನಿಮ್ದು ಲೆವೆನ್ ಡಿಸಿಟ್ ನಂಬರ್ ಒಂದು ಹಾಕೊಳ್ಳಿ ಲೆವೆನ್ ಡಿಜಿಟ್ ನಂಬರ್ ಇರುತ್ತೆ ಈ ಸತಿ ಟು ತೌಸಂಡ್ ಟ್ವೆಂಟಿ ಫೋರ್ ಜೀರೋ ನೈನ್ ಫೋರ್ ಮುಂದೆ ನಿಮ್ಮ ನಂಬರ್ ಇರುತ್ತಲ್ಲಿ ಲೆವೆನ್ ಡಿಜಿಟ್ ಸರಿಯಾಗಿ ಹಾಕೊಂಡು ಅಲ್ಲಿ ಎಲ್ಲಾನು ಅಪ್ ಮೀಡಿಯಂ ಇದೆ ಸಬ್ಜೆಕ್ಟ್ ಇದೆ ಸಬ್ಜೆಕ್ಟ್ ಕೋಡ್ ಇದೆ ಅದನ್ನು ಸರಿಯಾಗಿ ಫಿಲ್ ಅಪ್ ಮಾಡ್ಕೊಳ್ಳಿ ಟೆನ್ಷನ್ ಮಾಡ್ಕೊಳ್ಬೇಡಿ ಆರಾಮ್ಸೆ ಕೂಲ್ ಆಗಿ ಎಕ್ಸಾಮ್ಗೆ ಹೋಗಿ ಬನ್ನಿ ಎಲ್ರು ನಂಗೆ ನಾಳೆ ತಿಳಿಸ್ಬೇಕು ನಿಮ್ದು ಎಕ್ಸಾಮ್ ಹೆಂಗಾಗಿದೆ ಅಂತ ಓಕೆ ಎಲ್ರದೂ ಚೆನ್ನಾಗ್ಲಿ ಅಂತ ಅನ್ಕೊಳ್ತೀನಿ ಬರಲಿ ಬರ್ಲಿ ಇನ್ನೊಂದು ಎಲ್ಲ ನಿಮ್ದು ಅಲ್ಲಿ ಸ್ಟಾಟಿಸ್ಟಿಕಲ್ ಟೇಬಲ್ಸ್ ಅನ್ನ ಪ್ರೊವೈಡ್ ಮಾಡ್ತಾರೆ ನೀವು ಹೋಗೋ ಅವಶ್ಯಕತೆ ಇಲ್ಲ ಕ್ಯಾಲ್ಕುಲೇಟರ್ ತಗೊಂಡೋಗಿ ಸ್ಕೇಲ್ ಪೆನ್ಸಿಲ್ ಯಾಕಂದ್ರೆ ನಿಮ್ಗೆ ಅಲ್ಲಿ ಎಲ್ ಪಿ ಪಿ ಡ್ರಾ ಮಾಡ್ಲಿಕ್ಕೆ ಬೇಕು ಆಮೇಲೆ ಇನ್ನೊಂದು ಎಲ್ ಪಿ ಈಗ ನೀವು ಡ್ರಾ ಮಾಡ್ತಿಲ್ಲ ಎಸ್ ಮತ್ತೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು ಕೂಡ ನೀವು ಅಲ್ಲಿ ಗ್ರಾಫ್ ಶೀಟ್ ನ ಕಂಪಲ್ಸರಿ ಕೊಡ್ತಾರಲ್ಲಿ ಎಂ ಟಿ ಇರೋ ಗ್ರಾಫ್ ಶೀಟ್ ಕೂಡ ನೀವು ಅಲ್ಲಿ ಕಟ್ಲೇಬೇಕು ಇದ್ರಲ್ಲಿ ಪೇಪರ್ ಅಲ್ಲಿ ಯಾಕಂದ್ರೆ ಒಂದು ಕ್ವಶನ್ ಗೆ ಒಂದು ಗ್ರಾಫ್ ಶೀಟ್ ಅಲ್ಲಿ ಬಂದ್ಬಿಟ್ಟಿರುತ್ತೆ ಅಲ್ಲಿ ನೀವು ಗ್ರಾಫ್ ಶೀಟ್ ನ ಖಾಲಿ ಇದ್ರು ಕೂಡ ಅಲ್ಲಿ ಕಟ್ಬಹುದು ಖಾಲಿ ಯಾಕೆ ಕಟ್ತೀರಾ ಸುಮ್ನೆ ಇನ್ನೊಂದು ಎಕ್ಸಾಂಪಲ್ ಆಗುತ್ತೆ ನಿಮ್ಗೆ ಗೊತ್ತೈತೆ ಹೆಂಗಾದ್ರೂ ಮಾಡಿಲ್ಲ ಅಂದ್ರೂ ನಿಮ್ಗೆ ಅದ ಗೊತ್ತೈದ ಎಕ್ಸ್ ಎಕ್ಸಸ್ ವೈ ಎಕ್ಸಸ್ ಹಾಕ್ಬಿಟ್ಟು ಅಲ್ಲೊಂದ್ ಸ್ವಲ್ಪ ಮಾಡಿ ಬನ್ನಿ ಆಲ್ ದ ಬೆಸ್ಟ್ ಎಲ್ಲ ಒಳ್ಳೇದಾಗ್ಲಿ ಒನ್ ಮಾರ್ಕ್ ಟೂ ಮಾರ್ಕ್ಸ್ ಎಲ್ಲ ಬರಲಿ ನಿಮಗೆ ಫೈವ್ ಮಾರ್ಕ್ಸು ಎಲ್ಲ ಚೆನ್ನಾಗಿ ಮಾಡಿ ಓಕೆ ಸ್ಟೂಡೆಂಟ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ನೀವು ಎಲ್ಲರೂ ನನಗೆ ಸಪೋರ್ಟ್ ಮಾಡಿದರ ನಿಮ್ ನಿಮ್ದು ಒಳ್ಳೇದಾಗಲಿ ಎಕ್ಸಾಮ್ಸ್ ಬಟ್ ನನಗೆ ತಿಳಿಸಬೇಕು ನೀವು ಹೆಂಗಾಗಿದೆ ಅಂತ ಎಕ್ಸಾಮ್ಸು ಓಕೆ ಇವತ್ತು ಟೈಮ್ ಸಾಕಾಗ್ಲಿಲ್ಲ ಆ್ಯಕ್ಚುಲಿ ಮ್ಯಾಥ್ಸ್ಗೆ ಎಲ್ರಿಗೂ ಲಾಸ್ಟ್ ಮಿನಿಟ್ವರೆಗೂ ನಾವೇ ಟೈಮ್ ಆಯ್ತು ಆಯ್ತು ಅಂತ ಇಸ್ಕೊಂಡು ಬಂದ್ವಿ ಮಕ್ಕಳದ್ದು ಪೇಪರ್ ಎಲ್ಲ ಬಟ್ ಅದಕ್ಕೆ ನೀವು ಪ್ಲಾನ್ ಮಾಡಿಬಿಟ್ಟು ಸರಿಯಾಗಿ ಸ್ಟಾರ್ಟಿಂಗ್ ಹಂಗ್ ಅವಸ್ರೂ ಮಾಡಬೇಡಿ ಏನು ಮಾಡಬೇಡಿ ಅವಸ್ರ ಮಾಡಬೇಡಿ ಏಯ್ಟಿ ಮಾರ್ಕ್ಸ್ ಇಂದ ಅರಾಮ್ಸೆ ತ್ರೀ ಅವರ್ಸ್ ಫಿಫ್ಟೀನ್ ಮಿನಿಟ್ಸ್ ಟೈಮ್ ಇದೆ ನಿಮಗೆ ಸಾವಕಾಶ ಮಾಡಿ ಕ್ಲಿಯರ್ ಆಗಿ ಕ್ವಶನ್ ಓದಿ ಒಂದೊಂದೇ ಕ್ವಶನ್ ಅನ್ನ ಬಿಡಿಸ್ತಾ ಬನ್ರಿ ಇನ್ನು ಟೈಮ್ ಉಳಿತಂದ್ರೆ ಎಕ್ಸ್ಟ್ರಾ ಕ್ವಶನ್ಸ್ ಅನ್ನ ಬಿಡಿಸಿ ಬಟ್ ನೀವು ಫಸ್ಟ್ ಫಸ್ಟ್ ಟೈಮ್ ವೇಸ್ಟ್ ಬಹಳ ಮಾಡ್ಕೊಳ್ಬೇಡಿ ಒಂದೇ ಕ್ವಶನ್ಗೆ ಬಹಳ ಟೈಮ್ ಅದಕ್ಕೆ ಅದಕ್ಕೊಂದ್ ಸ್ವಲ್ಪ ಮ್ಯಾನೇಜ್ ಮಾಡೋದು ಕಲೀರಿ ಒನ್ ಮಾರ್ಕ್ ಟೂ ಮಾರ್ಕ್ಸ್ ನಿಮಗ್ ಬಂದ್ರೆ ಬಿಡಿಸಿ ಸುಮ್ನೆ ಅಲ್ಲಿ ಬಹಳ ವಿಚಾರ ಮಾಡ್ಕೊಂಡು ಕೊಡ್ಬೇಡ್ರಿ ನೆಕ್ಸ್ಟ್ ನೆಕ್ಸ್ಟ್ ಹೋಗ್ಬಿಡ್ರಿ ಆಮೇಲೆ ಅದು ನೆನಪಿಗೆ ಬಂದ ತಕ್ಷಣ ನೀವು ಮಾಡ್ಕೊಳ್ಳಿ ಇನ್ನೊಂದು ರಫ್ ಪೇಜ್ ಅಂತ ಮಾಡ್ಕೊಡ್ರಿ ಲಾಸ್ಟ್ ಪೇಜ್ ರಫ್ ಪೇಜ್ಗೆ ನೀವು ಯಾವ್ದಾದ್ರು ಈಗ ಮ್ಯಾಟ್ರಿಕ್ಸ್ ಮಿನಿಮಾ ಅಥವಾ ಡೊಮಿನನ್ಸ್ ಏನೋ ಮಾಡ್ಬೇಕಾದ್ರೆ ಫಸ್ಟ್ ಅಲ್ಲಿ ಬೇಕಿದ್ರೆ ಮಾಡ್ಕೊಂಡ್ಬಿಟ್ಟು ಈ ಕಡೆ ಮಾಡ್ಕೊಳ್ಳಿ ರಫಿಗೂ ಬಹಳ ಟೈಮ್ ವೇಸ್ಟ್ ಮಾಡ್ಕೊಳಿಕ್ ಹೋಗ್ಬೇಡಿ ಯಾಕಂದ್ರೆ ಇವತ್ತು ಮ್ಯಾಥ್ಸಿಗೆ ಟೈಮ್ ಸಾಕಾಗಿಲ್ಲ ಹುಡುಗರಿಗೆ ಅದಕ್ಕೆ ಹೇಳ್ತಿರೋದು ನಾಳೆ ಕೂಡ ಸ್ಟಾಟಿಸ್ಟಿಕ್ಸ್ ಮ್ಯಾಥ್ಸ್ ಒಂದು ಪಾರ್ಟ್ ಅದು ಎಲ್ ಪಿ ಪಿ ಬಟ್ ತುಂಬಾನೇ ಈಸಿ ಇವತ್ತು ಅವರಿಗೆ ನಾಳೆ ನಿಮಗೂ ಕೂಡ ಈಸಿ ಆಗಿರೋ ಕ್ವಶನ್ ಬರುತ್ತೆ ಡೋಂಟ್ ವರಿ ಸ್ಟೂಡೆಂಟ್ಸ್ ಆಲ್ ದ ಬೆಸ್ಟ್